ಹಲೋ, ಯಾರು? ಆಹಾರತ್ರ ಅವರೇ ನಮಸ್ಕಾರ. ನನ್ನ ಹೆಸರು ಹರೀಶ್ ಹಳ್ಳಿಕಾರ್ ಅಂತ. ಏನ್ ಮಾಡ್ಬೇಕಪ್ಪ ಬಿಡ್ರೋ, ನನ್ನಿಂದ ಯಾಕೋ ಬಿದ್ದಿದ್ರಿ ನೀವು? ಇಲ್ಲ ಆಹಾರತ್ರ ಅವರೇ, ಆಕ್ಚುಲಿ ನಾನು ನಿಮ್ಮ ಹತ್ರ ತುಂಬಾ ಸರಿ ಮಾತಾಡಬೇಕು ಅಂತ ತುಂಬಾ ಇದ್ ಮಾಡ್ತಾ ಇದ್ದೆ, ಕರೆ ಮಾಡ್ತಾ ಇದ್ದೆ ನಿಮ್ಗೆ, ಬಟ್ ಒಂದೊಂದ್ಸರಿ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ನಿನ್ನ ಪವಿತ್ರವಾದ ಹಳ್ಳಿ ಕಾರ್ ಅನ್ನೋ ಹೆಸರು ನೋಡಿ ತೆಗೆದಿದ್ದೀನಿ ಫೋನು. ಅಷ್ಟು ಧನ್ಯವಾದಪ್ಪ. ಪವಿತ್ರವಾದ ಹೆಸರು ಇಟ್ಕೊಂಡು ತಲೆ ಹಾಕೋ ತಿಂತೀರಿ? ಇಲ್ಲ ಆಹಾರತ್ರ ಅವರೇ, ತಲೆ ತಿನ್ಲಿಕ್ಕೆ ಕಾಲ್ ಮಾಡಿಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ಸುಮಾರು ತಿಂಗಳುಗಳಿಂದ ನಾನು. ನಿನ್ನ ಆಸೆಗೆ ಇನ್ನೊಬ್ರು ಪ್ರಾಣ ಯಾಕೋ ತಿನ್ನೋದು? ಇಲ್ಲ ಆಹಾರತ್ರ ಅವರೇ, ಇನ್ನೊಬ್ರ ಹತ್ರ ಮಾತಾಡ್ಬೇಕು ಅನ್ಸರಿ ಮಾತಾಡೋದಿಲ್ಬಹುದು, ಕಾರಣ ಇರಬೇಕು, ಹೌದು ರೀಸನ್ ಆಹಾರತ್ರ ಅವರೇ, ಇರಬೇಕು. ಯಾಕಪ್ಪ ಬೆಳಗ್ಗೆ ಬೆಳಗ್ಗೆ? ಇಲ್ಲ ಆಹಾರತ್ರ ಅವರೇ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಕರೆ ಮಾಡಿದ್ದೆ. ಸುಮಾರು ಬೇಗ ಹೇಳ್ತಾರೋಕ್ಕ, ಟೈಮ್ ಇಲ್ಲ ನನಗೆ, ಬೇಗ ಮಾಡಿ. ಅವರೇ, ನಾವು ನೀವು ಪರಿಸರದ ಬಗ್ಗೆ ಏನ್ ಮಾಹಿತಿ ಇದ್ ಮಾಡ್ತಾ ಇದ್ರಾ, ಅದನ್ನು ನಾವು ಸಹ ನಾವು ಹಲವು ಕಾರ್ಯಕ್ರಮಗಳನ್ನ ಹಳ್ಳಿ ಕಾರ್ ಹಸಿರು ಅಂತ ಅಂದ್ಬಿಟ್ಟು ಒಂದು ಹಳ್ಳಿ ಕಾರ್ ಹಸಿರು ಅನ್ನೋ ಕಾರ್ಯಕ್ರಮ ಕೆಲವು ಕಡೆ ಮಾಡಿದೀವಿ. ತುರುವೇಕೆರೆ ಶೆಟ್ಟಿಗೊಂಡನಹಳ್ಳಿಯಲ್ಲಿ 5,000 ಸಸಿ ವಿತರಣೆ ಮತ್ತೆ ಗಿಡ ನೆಡ ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ಹೊಸದುರ್ಗದ ಹತ್ರ ಒಂದು ಮಾಡೋದು ನನ್ಗೆ ಯಾಕೆ ಹೇಳ್ತೀಯ? ಇಲ್ಲ, ನಿಮ್ಮ ಇನ್ಸ್ಪಿರೇಷನ್ ಗುರುಗಳೇ ಅವು ಅವೆಲ್ಲ. ಇಲ್ಲ, ನಮ್ಗೆ ನಾವೇನ್ ಮಾಡಿದೀವಿ, ನಾವ್ ಎಷ್ಟು ಗಿಡ ನೆಟ್ಟಿದೀವಿ, ನಾವ್ ಎಷ್ಟು ಗಿಡ ಕಡಿದಿದೀವಿ, ಎಷ್ಟ್ ಮಳೆ ತೆಗೆದಿದೀವಿ, ನಾವ್ ಲೆಕ್ಕನೇ ಇಟ್ಟಿಲ್ಲ ಬಂಗಾರು. ಝೀರೋ ಝೀರೋ, ನನ್ನ ಅವ್ರ ಹತ್ರ ಹೌದು ಅಷ್ಟು ಝೀರೋ. ಅವನ್ ಹಿಂದೆ ಇರೋರು ತುಂಬಾ ಮಾಡಿರ್ಬೋದು, ಆದ್ರೆ ಪಾಪ ಅವರು ಲೆಕ್ಕ ಇಟ್ಟಿಲ್ಲ. ಹೌದು ಲೆಕ್ಕ ಇಡುವುದು ಹೌದು ಸುಖ ಕೊಡೋದಿಲ್ವೋ, ದುಃಖ ಕೊಡುತ್ತೆ. ಲೆಕ್ಕ ಹೌದು ಯಾವತ್ತು ದುಃಖ ಕೊಡುತ್ತೆ ಅಂತಾರೆ. ಹೌದು ನೀನು ಲೆಕ್ಕ ನೋಡಿದ ತಕ್ಷಣ ಮತ್ತೆ ಒದ್ದಾಡ್ತೀಯ, ಅಯ್ಯೋ ಇಷ್ಟು ಖರ್ಚಾಗೋಗಿದೆಯಲ್ಲ ಅಂತ. ಇಲ್ಲ ಇಲ್ಲ ಲೆಕ್ಕ ನೋಡಿದ ತಕ್ಷಣ ಅದು ಯಾವಾಗ್ಲೂ ದುಃಖನೇ ಬರುತ್ತಂತೆ. ಅದಕ್ಕೆ ಲೆಕ್ಕ ದುಃಖ ಎರಡು ಒಂದೇ ತರ ಕೇಳಿಸತ್ತೆ ಕಿವಿಗೆ. ಹೌದು ಲೆಕ್ಕ ಆಹಾರ ಯಾಕೋ ಹೇಳ್ತಿದೀಯ ನಂಗೆ, ಅದೇನೋ ಏನೂ ಮಾಡದೆ ಇರೋನಿಗೆ ಬಂದು ಎಲ್ಲಾ ಮಾಡಿದವನು ಇವರ ಲೆಕ್ಕ ಒಪ್ಪಿಸಿದ್ನಂತೆ ಹಂಗಿದೆ ನೀನು. ಇಲ್ಲ ಆಹಾರ ಅವರೇ, ಆ ಥರ ಏನಿಲ್ಲ. ಸೊ ನಾನು ಈಗ MS ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆಹಾರ ಅವರೇ. ಮಾಡು, ನಂಗಿರೋ ವಿಚಾರ ಹೇಳಿ, ಏನ್ ಮ್ಯಾಟ್ರ್ ಹೇಳು. ವೇಸ್ಟ್ ಆಹಾರ ಅವರೇ, ನನಗೊಬ್ಬ ಮಗ ಇದಾಗಿದ್ದಾನೆ, ಅವನಿಗೆ ಧನುಷ್ ಅಂತ ಹೆಸರಿಟ್ಟಿದ್ದೀವಿ. ಅಕ್ಟೋಬರ್ 16 2018ರಲ್ಲಿ ಅವನಿಗೆ ಹುಟ್ಟಿದ್ದು, ನಾರ್ಮಲ್ ಡೆಲಿವರಿ. ಧನುಷ್ ಅಂತ ಹೆಸರು ನಾಮಕರಣ ಮಾಡಿದೀವಿ ಗುರುಗಳೇ. ಅದು ಓಕೆನಾ? ನೀನ್ ಇವಾಗ ದೇಶಭಕ್ತಿಯಿಂದ ಮ್ಯಾಟ್ರಿಗೆ ಬಾ ಅಂದ್ರೆ ಸ್ವಂತಕ್ಕೆ ಬಂದ್ಬಿಟ್ಟೆ. ನೀನ್ ಏನ್ ಓಕೆನಾ ಬೀಕೆನಾ ಏನ ಏನ ಅದರಿಂದ ಕೆಟ್ಟದು ಒಳ್ಳೇದಿದೆಯೇನೋ? ಏಯ್ ಏನ ಯಾರೋ ಯಾಕಂದ್ರೆ ಬೀಡಿ ಸುಮಾರು ಬೀಡಿ ಜತ್ತಿ ಹೆಂಗಿದೆ ಹೆಸರು? ಚೆನ್ನಾಗಿದೆ. ಬೀಡಿ ಜತ್ತಿ ಅಂದ್ರೆ ಹೆಂಗಿದೆ? ಉಪರಾಷ್ಟ್ರಪತಿ ಆದ್ರು ಹೌದು. ಯಾಕೆ ಆ ಹೆಸರಿಂದನಾ? ಯಾವ ಹೆಸರೇನು? ಕೆಂಗಲ್ಲ ಹನುಮಂತಯ್ಯ. ಹೌದು ಆಹಾರ ಆ ಏನ್ ಹೆಸರೇನದು? ಆದ್ರೆ CM ಆದ್ರು ಹೌದು ಹೆಸರು ಅಲ್ವೋ, ಅದ್ರ ಹಿಂದೆ ತಾಕತ್ ಇರ್ಬೇಕು. ಏನ್ ಇದುವರೆಗೂ ಹುಲಿನಂತೆ ಕೆಂಗಲ್ ಹನುಮಂತಯ್ಯ ಮೊದಲ ಕರ್ನಾಟಕದ ಪದವಿಗೆ ಏರ್ಬೇಕು ಅಂದ್ರೆ ಹೌದು ಅಷ್ಟೇ ತ್ಯಾಗ ಮಾಡಿರ್ಬೇಕು ಹುಲಿನಂತೆ. ಹೌದೌದು ಹಿಂಗೆ ಯಾರು ಏನು ಹೆಸರುಗಳಿಂದ ಹೋಗ್ಬೇಕೇನೋ? ಹೆಸರುಗಳು ಇಂಪಾರ್ಟೆಂಟ್ ಏನೋ? ಹೆಸರನ್ನ ಎತ್ತರಕ್ಕೆ ಏರಿಸ್ಬೇಕು ಮನುಷ್ಯ. ಹೌದು ಹೆಸರು ಎತ್ತರಕ್ಕೆ ಏರ್ಸತ್ತೆ ಅನ್ನುವ ಭಾವನೆಗಳಲ್ಲಿ ಮುಳುಗ್ಬೇಡ್ರೋ. ನೀನು ಮ್ಯಾಟ್ರ್ ಎಲ್ಲಿಂದ ಶುರು ಮಾಡ್ತೀಯ, ಎಲ್ಲಿಗೆ ತಗೊಂಡೋಗ್ತೀಯ? ದೇಹದಿಂದ ದೇವನವರೆಗೂ ಹೋಗ್ಬೇಕು, ದೇಶ ದಾಟಿ. ನೀನ್ ದೇಹದಿಂದ ದೇಹಕ್ಕೆ ವಾಪಸ್ ಬರ್ತಾ ಇದೀಯ, ಬೆಟ್ಟ ಇಳಿಬೇಡ್ವೋ. ನೀನು ಒಳ್ಳೆ ಕೆಲ್ಸಗಳು ಮಾಡ್ತಾ ಇದೀಯ, ಮಾಡ್ಕೊಂಡೋಗು. ನಿನ್ನ ಸಂಸಾರನ, ನೀನು ಸಮಾಜನ, ಪರಿಸರನ್ ಕಾಪಾಡಿದ್ರೆ ಪರಿಸರ ನಿನ್ನ ಕುಟುಂಬನ್ ಕಾಪಾಡುತ್ತೆ, ಹೆಸರು ಕಾಪಾಡೋದಿಲ್ಲ. ಖಂಡಿತ ಬಿಡು ಖಂಡಿತ ಫೋನು, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಪ್ಪ. ಖಂಡಿತ ಖಂಡಿತ ಹೊರತ್ರ ಅವರೇ. ಮತ್ತೆ ನಿನ್ನಲ್ಲಿ ಹೊರತ್ರ ಒಂದು ವಿಚಾರ ಹೇಳಬೇಕು. ಇನ್ನು ಮುಂದೆ ಯಾವುದಕ್ಕೂ ಅಕೌಂಟ್ ತೋರಿಸ್ಬೇಡ. ನಾವ್ ಇಷ್ಟು ಖಂಡಿತ ಮಾಡಿದೀವಿ, ಇಷ್ಟು ಖಂಡಿತ ಮಾಡಿದೀವಿ, ನೀನ್ ಮಾಡಿರೋ ಫಲ ಹೊರಟೋಗುತ್ತೋ. ಖಂಡಿತ ಖಂಡಿತ ಹೊರತ್ರ 5,000 ಮಾಡಿದೀಯೋ, 10,000 ಮಾಡಿದೀಯೋ, ಲೆಕ್ಕ ನಿನ್ ತಲೆಯಲ್ಲಿ ಇರೋ ಕೂದ್ಲಿಗೆ ಲೆಕ್ಕ ಇಲ್ಲ ನಿನ್ ಹತ್ರ. ಹೌದು ಯಾವುದಕ್ಕೂ ಲೆಕ್ಕ ಇಡ್ತೀಯ ನೀನು. ಕತ್ತೆ ಖಂಡಿತ ಪವಿತ್ರವಾದ ಹೆಸರಿಟ್ಕೊಂಡಿದೀಯ ಹಳ್ಳಿ ಕಾರ್, ಎಷ್ಟು ಚೆನ್ನಾಗಿದೆ. ಖಂಡಿತ ಹೊರದ್ರವ್ರೆ.
ಹಳ್ಳಿ ಕಾರು ಹಣೆ ಉಬ್ಬು ಎಷ್ಟು ಚೆನ್ನಾಗಿರುತ್ತೆ ಹಸುದು, ಹಳ್ಳಿ ಹೌದು ಕಾರ್ ಕೊಂಬುಗಳ ನಡುವಿನ ಅಂತರ ಶೂನ್ಯ ಇರುತ್ತೆ, ಗೊತ್ತ ನಿಮಗೆ? ಹೌದು ಹತ್ರ ಅವ್ರೆ, ಒಳ್ಳೇದಾಗ್ಲಿ, ಧನ್ಯವಾದಗಳು ಹತ್ರ ಹತ್ರ. ಬೇಜಾರು ಮಾಡ್ಕೋಬೇಡ ಅಪ್ಪಿ, ಇಲ್ಲ ಇಲ್ಲ ಮಾಡ್ಕೊಳ್ಳಿ. ಇಲ್ಲ 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 ನಿನ್ನಂತ ಅವನಿಗೆ, ವೀರನಿಗೆ ಹಾಂ ವೀರನೇ ಹುಟ್ಟುತ್ತಾನೆ, ಅವನ ಕರೆಕ್ಟ್ ಹೆಸರು ಹಾಂ ನೀನು. ಇವಾಗ ನಿನಗೊಂದು ವಿಚಾರ ಗೊತ್ತೇನಾ, ಹಾಂ ಹೇಳಿ ಅಹೋರಾತ್ರವ್ರೆ. ಜಗತ್ತಿನ ಅತ್ಯಂತ ದೊಡ್ಡ ವೀರನ ಹೆಸರು ಕೃಷ್ಣ ಅಂತ. ಹೌದು ಅಹೋರಾತ್ರವ್ರೆ. ಆ ಕೃಷ್ಣನಿಗೆ ಇನ್ನೊಂದು ಹೆಸರಿತ್ತು, ಆ ಹೆಸರು ರಣಚೋಡ್ ಅಂತ, ಓಕೆ ಅಂದ್ರೆ ಯುದ್ಧರಂಗ ಬಿಟ್ಟವನು ಅಂತ, ಬಿಟ್ಟು ಓಡಿದವನು ಅಂತ, ಓಕೆ ರಣರಂಗ ಬಿಟ್ಟು ಓಡಿದವನು ಅಂತ ಕೃಷ್ಣನಿಗೆ ಇನ್ನೊಂದು ಹೆಸರಿದೆ, ರಣಚೋಡ್ ಬಾಬಾ ಅಂತ ಆತನಿಗೆ ದೇವಸ್ಥಾನನೇ ಇದೆ. ಹೌದು ಆದ್ರೂ ಆತನಿಗೆ ಅವಮಾನ ಆಗ್ಲಿಲ್ಲ, ಯಾಕೇಳು? ಪ್ರತಿಯೊಂದರ ಹಿಂದೆ ಒಂದು ದೊಡ್ಡ ಕಾರಣ ಇತ್ತು. ಹೌದು ಕೃಷ್ಣ ಅವತ್ತು ರಣ ಬಿಟ್ಟು ಓಡಿದ್ದು ಯಾಕೆ ಗೊತ್ತಾ? 5 ಜನ ಒಟ್ಟಿಗೆ ಮಥುರೆಯ ಮೇಲೆ ಎರಗಿದಾಗ ಕೃಷ್ಣನ ವೀರರೆಲ್ಲ ರಾತ್ರಿ ಬಲರಾಮ ಸಮೇತ ಎಲ್ಲರೂ ಪ್ರಾಣ ಹೋದ್ರೂ ಬಿಡಬಾರದು, ನಾವು ಹೋರಾಡಬೇಕು ಅಂದಾಗ ಕೃಷ್ಣ ಬೇಡ ನಾವು ಓಡಿ ಹೋಗೋಣ ಅಂತಾರೆ. ಯಾಕೆ ಅಂದ್ರೆ ಓಡಿ ಅವರೆಲ್ಲ ಏಯ್ ಓಡಿ ಹೋಗುವುದು ಏಡಿತನ, ನಾವು ಓಡಿ ಹೋಗುವುದಿಲ್ಲ ಅಂತಂದಾಗ ಕೃಷ್ಣ ನಾನು ಓಡಿ ಹೋಗ್ತೀನಪ್ಪ ನಿಮ್ ಇಷ್ಟ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಓಡಿ ಹೋಗ್ತಾನೆ. ಓಡಿ ಹೋದಾಗ ಅವನಿಂದ ಇನ್ನು ಕೃಷ್ಣ ಎಷ್ಟೇ ವೈಮನಸ್ಸ ಇದ್ರು ಕೃಷ್ಣ ಏನ್ ನಿರ್ಧಾರ ಮಾಡಿದ್ರೆ ಎಲ್ಲರೂ ಅದೇ ಮಾಡ್ತಾರೆ, ಎಲ್ಲರೂ ಅವನಿಂದ ಓಡಿ ಹೋಗ್ಬಿಡ್ತಾರೆ. ಆವತ್ತು ಯುದ್ಧದಲ್ಲಿ ಎಲ್ಲರ ಜೀವ ಉಳಿಯತ್ತೆ. ಆವಾಗ ಕೃಷ್ಣನನ್ನ ಮತ್ತೆ ಕೇಳ್ತಾರೆ, ಯಾಕಂಗೆ ಓಡಿ ಹೋಗಿದ್ದು ಅಂತ. ಕೃಷ್ಣ ಹೇಳ್ತಾನೆ, ಯಾವತ್ತು ವೀರ ತನ್ನ ಪ್ರಾಣವನ್ನು ಲೆಕ್ಕಿಸಬಾರದು. ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಿತ್ತು, ಮತ್ತೆ ಅನೇಕ ಮುದುಕರು ಮಕ್ಕಳ ಭವಿಷ್ಯ ಡಿಸ್ಟರ್ಬ್ ಆಗ್ತಾ ಇತ್ತು, ಎಲ್ಲ ಸತ್ತೋಗ್ತಿದ್ರು ನಮ್ಮ ಒಂದು ಹೇಡಿ ನಿರ್ಧಾರದಿಂದ. ವೀರ ನಿರ್ಧಾರ ಅಂದ್ರೆ ಪರರನ್ನು ಉಳಿಸಿ ನಾವು ಸಾಯುವುದು. ಆದ್ರೆ ಆ ಯುದ್ಧದಲ್ಲಿ ನಮ್ಮನ್ನ ಯಾರು ಕೊಲ್ಲಕ್ ಆಗ್ತಿರ್ಲಿಲ್ಲ ಅವರು, ಆದ್ರೆ ನಾವು ಸರಿಯಾಗಿ ಇಷ್ಟು ಜನನ ಕಾಪಾಡಕ್ ಆಗ್ತಿರ್ಲಿಲ್ಲ ಮಥುರೆಯಲ್ಲಿ. ಹಾಗಾಗಿ ಓಡಿ ಹೋದಾಗ ಅವರೆಲ್ಲ ಓಡಿ ಹೋದ್ರು, ಇವಾಗ ನಾವು ಪ್ರತಿಯೊಬ್ಬ ವೈರಿಯನ್ನ ಹುಡುಕೊಂಡೋಗಿ ಅವ್ರ ಮನೇಲೆ ಹೊಡೆಯೋಣ ಅಂತ ಪ್ರತಿಯೊಬ್ಬ ವೈರಿನೂ ಮುಗಿಸ್ತಾನೆ ಕೃಷ್ಣ. ಅದು ವೀರ ಲಕ್ಷಣ, ಅರ್ಥ ಆಯ್ತಾ? ಅದರಿಂದ ಹೆಸರಿನಲ್ಲೆಲ್ಲ ವೀರತ್ವ ಬರೋದು, ಆ ಕಾರಣದಲ್ಲಿ ಇರ್ಬೇಕು. ನಿನ್ನ ಮಗ ವೀರನೇ, ನೀನೇ ವೀರ ಪಾಪ, ನೀನ್ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ ಮಗನಿಗೆ ಒಳ್ಳೇದಾಗತ್ತೆ. ಇಡ್ಲಾ ಅಹೋರಾತ್ರ ಅವ್ರ ಇನ್ನೊಂದು ನಿಮ್ಮ ಹತ್ರ ಪ್ರಶ್ನೆ, ಮತ್ತೆ ಅವರೇ ಇವ್ರೆ ಏನೋ ನಿಂದು ಎಂಡ್ಲೆಸ್ ಪ್ರಾಡಿ. ಇದು ನಮ್ಮ ಹಳ್ಳಿಕಾರ್ ಜನಾಂಗದವರು ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಾಗ ದುಮ್ಮಿ ದೊಡ್ಡನಾಯಕ ಮತ್ತು ಶಲ್ಯ ತಿಮ್ಮನಾಯಕ ಅಂತಂದ್ಬಿಟ್ಟು ಇಬ್ರು ವೀರರು ಇರ್ತಾರಂತೆ. ಹೌದು, ಅದ್ ಬಂದ್ಬಿಟ್ಟು ಹಾವು ಮೆಟ್ಟಿ ಹುಲಿ ಕೊಂದಿದ್ದಾರೆ ಅಂತಂದ್ಬಿಟ್ಟು ಸ್ಥಳ ಯಾವ್ದು ಶೃಂಗಾರ ಮಂಟಪ ಸಮಥಿಂಗ್ ಏನೋ ಉಲ್ಲೇಖ ಇದೆ, ಬಟ್ ಅದು ಎಲ್ಲಿದೆ ಅಂತಂದ್ಬಿಟ್ಟು ನಾನು. ಏನೇನೋ ಹಾವು ಹಾವು ಮೆಟ್ಟಿ ಹುಲಿಯನ್ನು ಕೊಂದರು ಅಂತಂದ್ಬಿಟ್ಟು ಅದು ನಮ್ದು ತಾಳೆಗರಿಯಲ್ಲಿ ಉಲ್ಲೇಖ ಇದೆ. ಇದು ಚಂದ್ರಾಯನ ದುರ್ಗ ಅಂತಂದ್ಬಿಟ್ಟು ಅಲ್ಲಿ ಒಂದು ತಾಮ್ರದ ಶಾಸನ ಇದೆ. ಇವರು ಶ್ರೀಕೃಷ್ಣ ದೇವರಾಯರು ಮತ್ತೆ ಇವರು ಬಲ್ಲಾಳರಾಯರು ಕೊಟ್ಟಂತಹ ಬಿರುದು, ಹಾವು ಮೆಟ್ಟಿ ಹುಲಿ ಕೊಂದಂತಹ ವೀರರು ಅಂತ. ಅವರು ವಿಜಯನಗರ ಸಾಮ್ರಾಜ್ಯದಿಂದ ತಮಿಳ್ನಾಡಿಗೆ ಹೋಗಿ ನೆಲೆಸ್ತಾರೆ, ಬಟ್ ಅಲ್ಲಿ ಅಳಗಾರ್ ದೇವಸ್ಥಾನ ಅಂತ ಏನೋ ಇದೆ. ನಮ್ಮ ಒಬ್ರು ದೊಡ್ಡೇಗೌಡ ಅಂತ ಒಬ್ರು ಇದಾರೆ ತುಮಕೂರ್ನವರು, ತಾಲೂಕು, ಅವರು ಹೋಗಿ ಅಲ್ಲಿ ಎಲ್ಲ ರಿಸರ್ಚ್ ಮಾಡ್ಕೊಂಡ್ ಬಂದಿದಾರಂತೆ. ಬಟ್ ಅಲ್ಲಿ ದುಮ್ಮಿ ದೊಡ್ಡನಾಯಕ ಶಲ್ಯ ತಿಮ್ಮನಾಯಕ ದಂಪತಿ ಮಧ್ಯೆ ಶ್ರೀಕೃಷ್ಣನ್ನ ಇದನ್ ಮಾಡಿದೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರ ವಂಶಸ್ಥರು ಈಗಲೂ ಸಹ ಅಲ್ಲಿದಾರಂತೆ. ಬಟ್ ನಾನು ಇಲ್ಲಿ ವಿಜಯನಗರದಲ್ಲಿ ಹಲವು ಕಡೆ ನಾನು ಸರ್ಚ್ ಮಾಡಿದೀನಿ ಎಲ್ಲಿ ಕೊಂದಿದ್ದು ಅಂತ, ಬಟ್ ಇದುವರೆಗೂ ಮಾಹಿತಿ ಸಮೇತ ಸಿಕ್ಕಿಲ್ಲ ನನಗೆ. ಆಮೇಲೆ ಹಂಪಿದು ಇದು ಫುಲ್ ಹಿಸ್ಟ್ರಿದು ಬುಕ್ ನೋಡಿದಾಗ ಎಲ್ಲೂ ಸಹ ಅದು ಉಲ್ಲೇಖ ಆಗಿಲ್ಲ. ದಸರಾ ದಿಬ್ಬದಲ್ಲಿ ಪೂರ್ವ ದಿಕ್ಕಿನಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣನೇ ಅಲ್ಲಿ ಒಂದು ಆಪೋಸಿಟ್ ಒಂದು ಹುಲಿನ ಕಾಳಗ ಮಾಡ್ತಾ ಇರೋದೊಂದು ಇದೆ, ಅಂದ್ರೆ ಅದ್ ಕೆಳಗಡೆ ಅವರು ಕೆತ್ತನೆ ಮಾಡಿಲ್ವೋ ಅಥವಾ ಬೇರೆ ಯಾರಾದ್ರೂ ಕಾಳಗ ಮಾಡಿದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಹೀಟಿಯಲ್ಲಿ ಇದು ಹುಲಿ ಜೊತೆ ಕಾಳಗ ನಡೆಸ್ತಾ ಇರೋದಿದೆ, ಅದು ನಮ್ಮ ಹಳ್ಳಿಕಾರದ ಅಂತ ಅಂದ್ಬಿಟ್ಟು ಅನೇಕ ಕಡೆ ನಾನು ಸರ್ಚ್ ಮಾಡಿದಾಗ ಅದೆಲ್ಲೂ ಸಹ ಇದು ಸಿಕ್ಕಿಲ್ಲ.
ಅದು ಎಲ್ಲಿ ಸಿಗಬಹುದು ಬುಕ್, ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಿದ್ದು ಸಿಕ್ಕುತ್ತಾ ಅಂತ. ಸಿಕ್ಕತ್ತೆಪ್ಪಿ. ಸಿಕ್ಕುತ್ತಾ? ಪ್ರತಿಯೊಬ್ಬ ಬಾಳ್ಯಗಾರರ ಮನೆಯಲ್ಲಿ ಓಕೆ. ಅವರ ವಂಶಾವಳಿಯ ಹಾ, ಕತೆಗಳ ಪುಸ್ತಕಗಳಿದೆ, ಪ್ರಿಂಟ್ ಕೂಡ ಆಗಿಲ್ಲ. ತುಂಬಾ ಬೇಜಾರಾಗತ್ತೆ. ಅವರ ವೀರ ಗಾಥೆಗಳಿದೆ ಅಲ್ಲಿ, ಅದನ್ನೆಲ್ಲ ಕರ್ನಾಟಕ ಸರ್ಕಾರ ಓಕೆ. ಪ್ರಿಂಟ್ ಮಾಡಿಸ್ಬೇಕು. ಹಾಗೆ ಮಾಡಿದಾಗ ಸಿಗತ್ತೆ. ಈ ಇಬ್ರು ಹುಲಿಯನ್ನ ಕೊಂದದ್ದು ಸತ್ಯ. ಇದು ಯಾಕಂದ್ರೆ ಇವರು ಮೈಗಳು ಇತ್ತಲ್ಲ, ಹುಲಿ ಮೈಯಷ್ಟೇ ಗಟ್ಟಿ ಇರೋದು. ಹೌದು. ಇವರ ಕಾಲರ್ ಬೋನ್ ಇರ್ತಲ್ಲ, ಹುಲಿ ಇದ್ದಂಗೆ ಇರೋದು. ಹೌದು. ಆಕ್ಚುಲಿ ಇವರೆಲ್ಲ ಎಷ್ಟು ಶಕ್ತಿ ಇದ್ರು ಅಂದ್ರೆ, ಕತ್ತಿಯಲ್ಲಿ ತಲೆಯನ್ನ ಕಡಿದ್ರೆ ಕತ್ತಿನೇ ಮುರಿದೋಗ್ತಿತ್ತು, ಅಷ್ಟು ಸ್ಟ್ರಾಂಗ್ ಇದ್ರು. ಅದು ಸಾಧ್ಯ ಇದೆ? ಅದು ಸಾಧ್ಯ ಇದೆ, ಅಸಾಧ್ಯ ಏನೂ ಅಲ್ಲ. ಹಾಗೆ ಕೃಷ್ಣದೇವರಾಯನು ಅಷ್ಟೇ ಗಟ್ಟಿ ಇದ್ದ. ಓಕೆ. ಅವನು ತುಪ್ಪದಲ್ಲಿ ಒಂದು ದಿನ ಕೂತ್ಕೋತಿದ್ದ, ಹಸು ತುಪ್ಪದಲ್ಲಿ. ಇನ್ನೊಂದು ದಿವಸ ಎಳ್ಳೆಣ್ಣೆಯಲ್ಲಿ ಕೂತ್ಕೋತಿದ್ದ, ಕತ್ತಿನವರೆಗೂ ಕೂತ್ಕೋತಿದ್ದ ಒಂದು ಗಡಿಗೆಯಲ್ಲಿ. ಹೀಗೆ ಅವರು ದೇಹವನ್ನ ತುಂಬಾ ಗಟ್ಟಿ ಮಾಡಿದ್ರು. ಈ ಹಳ್ಳಿಕಾರು ನಿಮ್ಮ ಪೂರ್ವಜರಿದಾರಲ್ಲ, ಮನೆ ತುಂಬಾ ಹಾಲಿನ ಉಕ್ಕಿ ಹರಿಯೋದಂತೆ, ಹಾಲು ತುಪ್ಪ, ತುಪ್ಪದ ಕಾಲುವೆ ಹರಿಯೋದಂತೆ ಇವ್ರೆ. ಹಾಗಿರುವಾಗ ಅವರು ತುಪ್ಪದಲ್ಲೇ ಬೆಳೆದವರು. ತುಪ್ಪ ಅತ್ಯಂತ ಶಕ್ತಿಶಾಲಿ ಇದು, ಹಾಗಾಗಿ ಅವರು ಸ್ಟ್ರಾಂಗ್ ಇರೋದ್ರಲ್ಲಿ ಯಾವ ಅನುಮಾನವೇ ಇಲ್ಲ. ಆದ್ರೆ ಅವರ ಮೂಲ ಬಂದು ನಮ್ಮ ಬಿಳಿಗಿರಿ ರಂಗನ ಬೆಟ್ಟ, ಮತ್ತೆ ಮೈಸೂರಿನ ಸುತ್ತಮುತ್ತಲ ಪ್ರಾಂತ್ಯ, ಕೊಯಂಬತ್ತೂರಿಂದ ಮೈಸೂರಿನ ಪ್ರಾಂತ್ಯ. ಹಾಗಾಗಿ ಶ್ರೀರಂಗಪಟ್ಟಣದ ಹತ್ತಿರ ತುಂಬಾ ಹುಲಿಗಳಿರೋದು, ಕಾವೇರಿ ನದಿಯ ದಡದಲ್ಲಿ. ಓಕೆ. ಹಾಗಾಗಿ ಆ ಏರಿಯಾದಲ್ಲಿ ಅದು ಏನು ಎಲ್ಲಾ ಹುಲಿಗಳನ್ನು ಕೊಲ್ತಿರ್ಲಿಲ್ಲ ಅವರು. ಕೆಲವು ನರಭಕ್ಷಕ ಹುಲಿಗಳು ನರ ಮನುಷ್ಯರ ಮಕ್ಕಳನ್ನ ಎತ್ಕೊಂಡು ಹೋಗೋದು ಇದು ಮಾಡ್ತಾ ಇರುತ್ತೆ. ಅಂತದನ್ನ ಇವರು ನುಗ್ಗಿ ಕೊಂದಿರ್ತಾರೆ ಅಷ್ಟೇ. ಹಾಗಾಗಿ ಅದನ್ನ ಜಾಸ್ತಿ ನಿನಗೆ ಆಸಕ್ತಿ ಇದ್ರೆ ಹುಡುಕಿ ತೆಗಿ ನೀನು. ಅದಕ್ಕೆ ಇದು ಅಹೋರಾತ್ರ, ಇದು ನಾನು ಬುಕ್ ಮತ್ತೆ ಏನಾದ್ರು ಅದು ಅದಕ್ಕೆ ಸಂಬಂಧಪಟ್ಟಿರೋ ದಾಖಲಾತಿ ಏನಾದ್ರು ಸಿಗುತ್ತಾ ಅಂತ ಅಂದ್ಬಿಟ್ಟು ನಾನು ಹಲವು ಕಡೆ ನಾನು ಇದ್ ಮಾಡಿದೆ. ಅದು ಎಲ್ಲೂ ಮಾಡು, ಬಾಯಿ ಮಾತಲ್ಲಿ ಬಟ್ ಈ ಹೇಳ್ತದೆ. ನೋಡು, ಇಂತಹವ್ರ ವಂಶ ಅಂತ ಕಾಲಗತ್ತಿ ಹೇಳ್ಕೋ, ಆದ್ರೆ ಕುಲ ಜಾತಿಗಳ ಹಿಂದೆ ಬೀಳ್ಬೇಡಿ ನೀವು. ಓಕೆ. ನಾವೆಲ್ಲ ಮಾನವರಾಗಿ, ವಿಶ್ವ ಮಾನವರಾಗಿ ಜಗತ್ತಿಗೆ ಕರ್ನಾಟಕ ಶೇಕ್ಸ್ಪಿಯರ್ಗೆ ಮೈ ರೋಮಾಂಚನಗೊಳಿಸಿತ್ತಂತೆ. ಯಾಕಂದ್ರೆ ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ಸೋಲ್ ಲಿಫ್ಟರ್ಸ್ ಅನ್ನೋ ವಿಚಾರ ಬಗ್ಗೆ ಮಾತಾಡ್ಬೇಕಾದ್ರೆ ಅವನು ಹೇಳ್ತಾನೆ, ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಪ್ರಾಂತ್ಯ ಇದೆ, ಅಲ್ಲಿ ಸೋಲಿಗರು ಎಲ್ಲ ಇದ್ರು. ಅಂದ್ರೆ ಬಸವಣ್ಣವರ ಕಾಲದಲ್ಲಿ ಅಲ್ಲಮ ಪ್ರಭುಗಳು ಇದ್ರು. ಅವರೆಲ್ಲ ಹೇಗ್ ಬದುಕ್ತಾ ಇದ್ರು? ಆದಿವಾಸಿಗಳಿಗೆ ಕಾಡೆಲ್ಲ ಅವರದೇ ಆಸ್ತಿಯಾಗಿತ್ತು, ಯಾವುದೇ ಆಸ್ತಿ ಪತ್ರಗಳು ಇರ್ಲಿಲ್ಲ. ಮತ್ತೆ ಅಲ್ಲಮ ಪ್ರಭುಗಳು ಕಿತ್ತಡಿ ಅಂತ ಅಂತಿದ್ರು, ಅಂದ್ರೆ ಅಡಿ ಕಿತ್ತು ನಡೆಯುವವರು, ಅಡಿ ಇಟ್ಟಷ್ಟೇ ಜಾಗ ನಮ್ದು ಅಂತ. ಆ ಕಿತ್ತಡಿ ಶಬ್ದಕ್ಕೆ ಇಂಗ್ಲಿಷ್ ಶಬ್ದವನ್ನ ಹುಟ್ಟು ಹಾಕಿದ ಶೇಕ್ಸ್ಪಿಯರ್ ಹೇಳ್ತಾರೆ, ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಪದ, ಕರ್ನಾಟಕದ ಪದ ಕಿತ್ತಡಿ, ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಅದು ಸೀದಾ ಅಷ್ಟು 500 ವರ್ಷಗಳಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗತ್ತೆ, ಸೋಲ್ ಲಿಫ್ಟರ್ ಅಂತ. ಮತ್ತೆ ಸಾನೆಟ್ ಅಂದ್ರೆ 14 ಸಾಲು, 14 ಸಾಲು ಪದ್ಯಗಳು ಭಾರತದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದಿನಿಂದನೇ ಬಂದಿದೆ. ಯಾಕಂದ್ರೆ 14ರ ಮಹಿಮೆ ಜಗತ್ತಿಗೆ ಸಾರಿದ್ದು ನಮ್ಮ ಕರ್ನಾಟಕ. ಹೀಗೆ ಕರ್ನಾಟಕದಲ್ಲಿ ಆಗದೆ ಇರೋ ವಿಚಾರನೇ ಇಲ್ವ. ಹುಲಿನ ಕೊಲ್ಲೋದಂದ್ರೆ ಮೇಲ್ ಬಿದ್ದು ಕೊಲ್ತಿರ್ಲಿಲ್ಲ, ಹುಲಿನ ಯಾರು ಕೊಲ್ತಿರ್ಲಿಲ್ಲ. ಹುಲಿ ಕೂಡ ಮನುಷ್ಯ ಬಂದ್ರೆ ದಾರಿ ಬಿಡತ್ತೆ. ಇವಾಗ್ಲೂ ಮಹಾರಾಷ್ಟ್ರದಲ್ಲಿ ಮನುಷ್ಯ ಬಂದ್ರೆ ದಾರಿ ಬಿಟ್ಟು ಅದು ಅದು ಅದರಷ್ಟಕ್ಕೆ ಅದು ಹೊರಟೋಗತ್ತೆ.
ಗೀರಾರಣ್ಯದಲ್ಲಿ ಸಿಂಹಗಳು ಅಷ್ಟೇ, ಮನುಷ್ಯ ಮನುಷ್ಯನ ಪಾಡಿಗೆ ಹೋಗ್ತಾ ಇರ್ತಾನೆ, ಸಿಂಹ ಸಿಂಹದ ಪಾಡಿಗೆ ಹೋಗ್ತಾ. ಯಾವ್ದು ಮನುಷ್ಯನ ತಂಟೆಗೆ ಬಂದ್ರೆ ಅದನ್ನ ಸರ್ಕಾರ ಸಂವಿಧಾನಿಕವಾಗಿ ಅನುಮತಿ ಕೊಡ್ತಿತ್ತು, ಇಂತಹ ಹುಲಿನ ಕೊಲ್ಲಬೇಕು ಅಂತ. ಅವಾಗ ಇವ್ರು ಹೋಗಿ ಕೊಲ್ಲೋರು. ಮತ್ತೆ ದಾರಿ ತಪ್ಪಿತು, 18ನೇ ಶತಮಾನದಲ್ಲಿ ದಾರಿ ತಪ್ಪಿತು. ಏನಂದ್ರೆ ಇಷ್ಟ ಬಂದ ರಾಜರಿಂದ ಹಿಡಿದು ಜನಗಳು ಕೂಡ ಭೇಟಿಯಾಡಿ ಇಷ್ಟ ಬಂದ ಪ್ರಾಣಿಗಳನ್ನ ಕೊಂದು ಸಹ ಇಂದ್ರಗೀಡಾಯ್ತು. ಇರ್ಲಿ ಬಿಡು, ಏನ್ ಇವಾಗ ನಿಂದು ಕತೆ? ಅದೇ ಅದು ಹಿಸ್ಟ್ರಿ ತಿಳ್ಕೋಬೇಕು ಅಂತ ಹೊರತು ಅಷ್ಟೇ. ಆಯ್ತು, ತಿಳ್ಕೋ, ಅವ್ರಿಗೆ ಗೌರವ ಸಲ್ಲಿಸು, ಅವ್ರ ಬಗ್ಗೆ ಒಂದು ಬುಕ್ ರಿಲೀಸ್ ಮಾಡು. ಖಂಡಿತ ಖಂಡಿತ ಹೊರತ್ರ ಅವ್ರೆ, ಅದು ಇಲ್ಲಿ ಸಿಗುತ್ತೆ. ಅದು ಕಮಲಾಪುರ ಅಂತ ಅಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಇದ್ದಿದೆಯಲ್ಲ ಅಲ್ಲಿ ಕಮಲಾಪುರ ಅಂತ ಅಂದ್ಬಿಟ್ಟು ಉಲ್ಲೇಖ ಇದೆ. ಬಟ್ ಅದು ಬೇರೆಯವ್ರ ಬಾಯಿ ಮಾತಲ್ಲಿ ಹೇಳಿರೋದಷ್ಟೇ, ಇದುವರೆಗೂ ಎಲ್ಲೂ ಉಲ್ಲೇಖ ಆಗಿಲ್ಲ. ಯಾವ್ದೇ ಪಠ್ಯ ಪುಸ್ತಕದಲ್ಲೇ ಆಗ್ಲಿ ಯಾವ್ದೇ ತರದ ಇದಾಗ್ಲಿ ಉಲ್ಲೇಖ ಆಗಿಲ್ಲ ಕಮಲಾಪುರ ಅಂತ. ಕಮಲಾಪುರದಲ್ಲೂ ಇರ್ಬೋದು, ಯಾಕಂದ್ರೆ ಕಮಲಾಪುರದ ಸುತ್ತಮುತ್ತಲು ಕಾಡಿತ್ತು, ಹಾಗಾಗಿ ಅಲ್ಲಿ ಹುಲಿಗಳು ತುಂಬಾ ಇತ್ತು. ಯಾಕಂದ್ರೆ ತುಂಗಭದ್ರಾ ನದಿ ಅಲ್ವಾ, ಹುಲಿಗಳಿಗೆ ಮೇಜರ್ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಅದಕ್ಕೆ ಹುಲಿ ಆಹಾರವನ್ನ ಕೂಡಿಡುವುದಿಲ್ಲ, ನೀರ್ ಮಾತ್ರ ಇರೋ ಜಾಗದಲ್ಲಿರುತ್ತೆ ಅದು. ಅದೇ ಗುರು ಅಷ್ಟೇ ನೆನಪು ಕೇಳಲಿಕ್ಕೆ. ಬಟ್ ಏನಂದ್ರೆ ಹುಲಿಗಳಿಗೆ 30,000 ಜಿಂಕೆಗಳಿರೋ ಜಾಗದಲ್ಲಿ ಒಂದು ಹುಲಿ ಇರುತ್ತೆ. ಒಂದು ಹುಲಿಯ ಸಾಮ್ರಾಜ್ಯಕ್ಕೆ 30,000 ಜಿಂಕೆಗಳು ಬೇಕು. ಅದು ಸಂಖ್ಯೆ ಹೆಚ್ಚಾದ್ರೂ ಅದು ಉಪವಾಸ ಇರುತ್ತೆ, ಕಡಿಮೆ ಆದ್ರೆ ಉಪವಾಸ ಇರುತ್ತಂತೆ, ಹೆಚ್ಚಾದ್ರೆ ಸಂತಾನ ಬೆಳೆಸುತ್ತಂತೆ. ಅದಕ್ಕೆ ಬೌಂಡ್ರಿಯಲ್ಲಿ 30,000 ಜಿಂಕೆಗಳು, ಮಧ್ಯಪ್ರದೇಶದ ಅರಣ್ಯ ಇಲಾಖೆ ಹೇಳಿರೋ ಮಾತಿದ್ರು. ಅಂದ್ರೆ ಎಷ್ಟು ನೋಡಿ, ಅದು ಆ ಸಂಖ್ಯೆ ಕಡಿಮೆ ಆದ ತಕ್ಷಣ ಉಪವಾಸ ಶುರು ಮಾಡುತ್ತಂತೆ ಹುಲಿ. ಅಯ್ಯೋ, ನನ್ನ ಆಹಾರ ಕಡಿಮೆ ಆಗ್ತಿದೆ ಅಂತ. ಅದಕ್ಕೆ ಯಾವತ್ತು ಜಿಂಕೆಗಳ, ಭಾರತದ ಹುಲಿಗಳು ಜಿಂಕೆಗಳು ಮರಿ ಆದ ತಕ್ಷಣ ಈ ಗುಳ್ಳೆ ನರಿಗಳು ಹೋಗಿ ಆ ಮರಿನ್ ತಿಂದ್ರೆ, ಹುಲಿ ಹೋಗಿ ಆ ಮರಿನ್ ಕಾಪಾಡಿ ಅದ್ರ ತಾಯಿ ಹತ್ರ ಬಿಡ್ತಿತ್ತಂತೆ. ಅಂದ್ರೆ ಜ್ಞಾನ ನೋಡಿ ಹೆಂಗಿದೆ, ಅದು ತನ್ನ ಬೇಟೆ ಯಾವುದನ್ನ ಹಿಡಿಬೇಕು, ಯಾವ್ದು ವೀಕ್ ಆಗಿದೆ, ಯಾವ್ದು ಜಗಳ ಆಡತ್ತೆ, ಯಾವ್ದು ಇನ್ನೊಬ್ಬರಿಗೆ ತೊಂದರೆ ಕೊಡತ್ತೆ, ಅದನ್ನ ಬೇಗ ಖಾಲಿ ಮಾಡ್ತಿತ್ತಂತದು. ಹೌದೌದು, ಒಳ್ಳೆ ಮಾಹಿತಿ ನೀಡಿದ್ರೆ. ಓಕೆ, ಧನ್ಯವಾದಗಳು.